164 ಸ್ಟೇಟ್ಮೆಂಟು ಮೈಸೂರು ಕೋರ್ಟಲ್ಲಿ ಹೇಳಿದ್ದೀನಿ ಚರ್ಚೆ ಮುಂದೆ. ಅದೇ ಅವರು ಮಂಜುನಾಥ್ ಅವರು ಹೇಗೆ ಪರಿಚಯ ಆದರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ಮೈಸೂರು ಮಿತ್ರ ಪೇಪರಲ್ಲಿ ಒಂದು ಹ್ಯಾಡ್ ಕೊಟ್ಟಿದ್ರು, ಆ ಮೂಲಕ ಅವ್ರು ಪರಿಚಯ ಆದರು. ನಂತರ ನನ್ನನ್ನು ಅತ್ಯಾಚಾರ ಮಾಡಿದ್ರು, ನಂತರ ಮದುವೆ ಕೂಡ ಮಾಡಿಕೊಂಡ್ರು. ಮದುವೆ ಆದಮೇಲೆ ನರಕ ತೋರಿಸೋಕ್ಕೆ ಶುರು ಮಾಡಿದ್ರು, ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದ್ರು, ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವುದೋ ಒಬ್ಬ ಪರಪುರುಷನ ಜೊತೆ ಮಲ್ಕೊಂತ ಹೇಳಿದ್ರು, ಅದಕ್ಕೆ ನಾನು ಒಪ್ಪದೇ ಇರೋ ಕಾರಣ ನನ್ನ ಮೇಲೆ ಸುಳ್ಳು ಮೊಕದ್ದಮೆನ ಹೂಡಿ ಜೈಲಿಗೆ ಬೇರೆ ಕಳಿಸಿದ್ರು. ಈ ವಿವರ ಎಲ್ಲ ನಾನು ಜಡ್ಜ್ ಮುಂದೆ ಹೇಳಿದೆ. ಎಲ್ಲ ದಾಖಲಾತಿಗಳು ಇದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನ ಸಲ್ಲಿಸ್ತೇನೆ. 164 ಸ್ಟೇಟ್ಮೆಂಟು ಮೈಸೂರು ಕೋರ್ಟಲ್ಲಿ ಹೇಳಿದ್ದೀನಿ ಜಡ್ಜ್ ಮುಂದೆ. ಅದೇ ಅವರು ಮಂಜುನಾಥ್ ಅವರು ಹೇಗೆ ಪರಿಚಯ ಆದರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ಮೈಸೂರು ಮಿತ್ರ ಪೇಪರಲ್ಲಿ ಒಂದು ಹ್ಯಾಡ್ ಕೊಟ್ಟಿದ್ರು, ಆ ಮೂಲಕ ಅವ್ರು ಪರಿಚಯ ಆದರು. ನಂತರ ನನ್ನನ್ನು ಅತ್ಯಾಚಾರ ಮಾಡಿದ್ರು, ನಂತರ ಮದುವೆ ಕೂಡ ಮಾಡಿಕೊಂಡ್ರು. ಮದುವೆ ಆದಮೇಲೆ ನರಕ ತೋರಿಸೋಕ್ಕೆ ಶುರು ಮಾಡಿದ್ರು, ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದ್ರು, ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವುದೋ ಒಬ್ಬ ಪರಪುರುಷನ ಜೊತೆ ಮಲ್ಕೊಂತ ಹೇಳಿದ್ರು, ಅದಕ್ಕೆ ನಾನು ಒಪ್ಪದೇ ಇರೋ ಕಾರಣ ನನ್ನ ಮೇಲೆ ಸುಳ್ಳು ಮೊಕದ್ದಮೆನ ಹೂಡಿ ಜೈಲಿಗೆ ಬೇರೆ ಕಳಿಸಿದ್ರು. ಈ ವಿವರ ಎಲ್ಲ ನಾನು ಜಡ್ಜ್ ಮುಂದೆ ಹೇಳಿದೆ. ಎಲ್ಲ ದಾಖಲಾತಿಗಳು ಇದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಸಲ್ಲಿಸ್ತೇನೆ. 164 ಸ್ಟೇಟ್ಮೆಂಟು ಮೈಸೂರು ಕೋರ್ಟಲ್ಲಿ ಹೇಳಿದ್ದೀನಿ ಜಡ್ಜ್ ಮುಂದೆ. ಅದೇ ಅವರು ಮಂಜುನಾಥ್ ಅವರು ಹೇಗೆ ಪರಿಚಯ ಆದರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ಮೈಸೂರು ಮಿತ್ರ ಪೇಪರಲ್ಲಿ ಒಂದು ಹ್ಯಾಡ್ ಕೊಟ್ಟಿದ್ರು, ಆ ಮೂಲಕ ಅವ್ರು ಪರಿಚಯ ಆದರು. ನಂತರ ನನ್ನನ್ನು ಅತ್ಯಾಚಾರ ಮಾಡಿದ್ರು, ನಂತರ ಮದುವೆ ಕೂಡ ಮಾಡಿಕೊಂಡ್ರು. ಮದುವೆ ಆದಮೇಲೆ ನರಕ ತೋರಿಸೋಕ್ಕೆ ಶುರು ಮಾಡಿದ್ರು, ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದ್ರು, ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವುದೋ ಒಬ್ಬ ಪರಪುರುಷನ ಜೊತೆ ಮಲ್ಕೊಂತ ಹೇಳಿದ್ರು, ಅದಕ್ಕೆ ನಾನು ಒಪ್ಪದೇ ಇರೋ ಕಾರಣ ನನ್ನ ಮೇಲೆ ಸುಳ್ಳು ಮೊಕದ್ದಮೆನ ಹೂಡಿ ಜೈಲಿಗೆ ಬೇರೆ ಕಳಿಸಿದ್ರು. ಈ ವಿವರ ಎಲ್ಲ ನಾನು ಜಡ್ಜ್ ಮುಂದೆ ಹೇಳಿದೆ. ಎಲ್ಲ ದಾಖಲಾತಿಗಳು ಇದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಸಲ್ಲಿಸ್ತೇನೆ. 164 ಸ್ಟೇಟ್ಮೆಂಟು ಮೈಸೂರು ಕೋರ್ಟಲ್ಲಿ ಹೇಳಿದ್ದೀನಿ ಜಡ್ಜ್ ಮುಂದೆ. ಅದೇ ಅವರು ಮಂಜುನಾಥ್ ಅವರು ಹೇಗೆ ಪರಿಚಯ ಆದರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ಮೈಸೂರು ಮಿತ್ರ ಪೇಪರಲ್ಲಿ ಒಂದು ಹ್ಯಾಡ್ ಕೊಟ್ಟಿದ್ರು, ಆ ಮೂಲಕ ಅವ್ರು ಪರಿಚಯ ಆದರು. ನಂತರ ನನ್ನನ್ನು ಅತ್ಯಾಚಾರ ಮಾಡಿದ್ರು, ನಂತರ ಮದುವೆ ಕೂಡ ಮಾಡಿಕೊಂಡ್ರು. ಮದುವೆ ಆದಮೇಲೆ ನರಕ ತೋರಿಸೋಕ್ಕೆ ಶುರು ಮಾಡಿದ್ರು, ನನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದ್ರು, ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವುದೋ ಒಬ್ಬ ಪರಪುರುಷನ ಜೊತೆ ಮಲ್ಕೊಂತ ಹೇಳಿದ್ರು, ಅದಕ್ಕೆ ನಾನು ಒಪ್ಪದೇ ಇರೋ ಕಾರಣ ನನ್ನ ಮೇಲೆ ಸುಳ್ಳು ಮೊಕದ್ದಮೆನ ಹೂಡಿ ಜೈಲಿಗೆ ಬೇರೆ ಕಳಿಸಿದ್ರು. ಈ ವಿವರ ಎಲ್ಲ ನಾನು ಜಡ್ಜ್ ಮುಂದೆ ಹೇಳಿದೆ. ಎಲ್ಲ ದಾಖಲಾತಿಗಳು ಇದೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಸಲ್ಲಿಸ್ತೇನೆ.